ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಈ ಭೂಮಿಯ ಮೇಲೆ ಜನಿಸುವ ಪ್ರತಿ ಜೀವಿಗೂ ಸಾವು ಕಟ್ಟಿಟ್ಟ ಬುತ್ತಿ ಹುಟ್ಟಿದವನು ಸಾಯಲೇಬೇಕು ಹಾಗಾಗಿ ಜೀವನ ನಶ್ವರ ಅಂತ ಹೇಳಲಾಗುತ್ತೆ ಆದರೂ ಕೂಡ ನಾವು ಹಲವು ಆಸೆ ಆಕಾಂಕ್ಷೆಗಳನ್ನು ಇರಿಸಿಕೊಂಡು ಬದುಕುವುದೇನೂ ಬಿಡೋದಿಲ್ಲ ಆದರೆ ಮನುಷ್ಯ ಸತ್ತ ಬಳಿಕ ಅವನ ಆತ್ಮ ಇಪ್ಪತ್ನಾಲ್ಕು ಗಂಟೆಯಾದ ಬಳಿಕ ವಾಪಸ್ ತಮ್ಮವರ ಬಳಿ ಬರುತ್ತದೆಯಂತೆ ಹೀಗ್ಯಾಕೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಗರುಡ ಪುರಾಣದ ಪ್ರಕಾರ ಓರ್ವ ವ್ಯಕ್ತಿ ಮೃತಪಟ್ಟ ಇಪ್ಪತ್ನಾಲ್ಕು ಗಂಟೆಗಳ ಬಳಿಕ ಅವನ ಆತ್ಮ ಮತ್ತೆ ಅವನ ಮನೆಗೆ ಬರುತ್ತದೆಯಂತೆ ಹೀಗೆ ಬಂದ ಆತ್ಮ ಹದಿಮೂರು ದಿನಗಳ ಕಾಲ ಅದೇ ಮನೆಯಲ್ಲಿ ವಾಸ ಮಾಡುತ್ತದೆ ಅಂತ ಹೇಳಲಾಗಿದೆ ತನ್ನ ಶವವನ್ನು ಮುಂದಿಟ್ಟುಕೊಂಡು ತನ್ನ ಸಂಬಂಧಿಕರು ಕಣ್ಣೀರು ಸುರಿಸುತ್ತಿರುವುದನ್ನು ಕಂಡು ಆ ಆತ್ಮವು ಕೂಡ ದುಃಖಪಡುತ್ತದೆ ಕಣ್ಣೀರು ಸುರಿಸುತ್ತದೆ ಅಂತ ಹೇಳಲಾಗಿದೆ ಅಲ್ಲದೆ ತನ್ನ ದೇಹವನ್ನು ಪ್ರವೇಶಿಸಲು ಆ ಆತ್ಮವು ಪ್ರಯತ್ನ ಪಡುತ್ತದೆ ಆದರೆ ಅದು ಯಮನ ಪಾಶದಲ್ಲಿರುವ ಕಾರಣಕ್ಕೆ ಅದಕ್ಕೆ ಪುನಃ ದೇಹ ಸೇರಲಾಗುವುದಿಲ್ಲ ಹೀಗಾಗಿ ಏನು ಮಾಡಬೇಕೆಂದು ಅರಿಯದೆ ಆತ್ಮ ಒದ್ದಾಡುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಇದಾದ ಬಳಿಕ ಆತ್ಮಕ್ಕೆ ಯಮಲೋಕಕ್ಕೆ ಹೋಗುವಷ್ಟು ಬಲವಿರೋದಿಲ್ಲ ಇದೇ ಕಾರಣಕ್ಕೆ ಮೃತರ ಸಂಬಂಧಿಕರು ಹದಿಮೂರು ದಿನಗಳ ಕಾಲ ಶೋಕವನ್ನಾಚರಿಸುತ್ತಾರೆ ಹನ್ನೆರಡನೆಯ ದಿನಕ್ಕೆ ಪಿಂಡ ಪ್ರಧಾನ ಮಾಡಿ ಶ್ರಾದ್ದ ಕಾರ್ಯಗಳನ್ನು ಮಾಡುತ್ತಾರೆ ಹದಿಮೂರನೇ ದಿನ ಕೊನೆಯದಾಗಿ ಪಿಂಡ ಪ್ರಧಾನ ಮಾಡಿ ಆತ್ಮಕ್ಕೆ ಮುಕ್ತಿ ಕೊಡಿಸುತ್ತಾರೆ ಈ ವೇಳೆ ಆ ಆತ್ಮಕ್ಕೆ ಯಮಲೋಕಕ್ಕೆ ಹೋಗುವ ಬಲ ಬರುತ್ತದೆ ತದನಂತರ ಆ ಆತ್ಮ ತಮ್ಮವರನ್ನು ಬಿಟ್ಟು ಪರಲೋಕಕ್ಕೆ ಹೋಗುತ್ತದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ